ಓಕೆ ಗೈಸ್, ಸೊ ಬಂದಿರೋ ಪಾರ್ಸಲ್ ಯಾವುದೋ ಅನ್ಬಾಕ್ಸ್ ಮಾಡ್ತಾರೆ. ನಾನು ಬೆಳಗ್ಗೆ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟಿದ್ದೆ ಅನ್ಬಾಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ಬಂದಿರೋ ಪಾರ್ಸಲ್ಸ್ ಅಂತ. ಬಟ್ ಅದ್ರ ಜೊತೆಗೆ ಒಂದು ಪಾರ್ಸಲ್ ಬರಬೇಕಾಗಿತ್ತು ಅಂತಂದರೆ ಈಗ ಕ್ವಾಟ್ಲೆ ಕೊಡ್ತಾರೆ ಅಮೆಝಾನ್ ಅವರು, ಬಂದ್ಬಿಟ್ಟು ಡೆಲಿವರಿ ಮಾಡೋಕ್ಕೆ. ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದೇ ಥರ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದ್ದು ನಿನ್ನೆ ಇದನ್ನೆಲ್ಲ ಅನ್ಬಾಕ್ಸ್ ಮಾಡ್ಬಿಟ್ಟು ವ್ಲಾಗಲ್ಲಿ ತೋರಿಸಬೇಕಾಗಿದ್ದು. ಬಟ್ ನಿನ್ನೆ ಅದು ಏನು ರೀಸನ್ ಕೊಟ್ಟರು, ನಂಗೆ ರೀಸನ್ ಕೂಡ ಹೇಳಲಿಲ್ಲ, ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಸರಿ ಓಲಿ ಬಿಡು, ಡೆಲಿವರಿ ಬಾಯ್ಸ್ದು ಪ್ರಾಬ್ಲಮ್ಮು, ಪ್ರೆಷರ್ ಇರ್ಬೋದು, ಏನಾಗಿರ್ಬೋದು, ಏನೋ ರೀಸನ್ ಇರುತ್ತೆ ಅಂತ ಸುಮ್ಮನೆ ಅದೇ ನಾನು ಪಿಟ್ಟಾಗ್ತೆ. ಬಟ್ ಇವತ್ತು ಮತ್ತೆ ಅದೇ ಥರ ಫೋನ್ ಮಾಡ್ಬಿಟ್ಟು ಇಲ್ಲ ಇವತ್ತಾಗಲ್ಲ, ನಾಳೆ ಬರ್ತೀವಿ, ನಾಳೆ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಒಂದೊಂದು ದಿನ ಎಕ್ಸ್ಟೆಂಡ್ ಆದ್ರೂ ಪ್ರಾಬ್ಲಮ್ಮು. ಸೊ ಇದೇ ಥರ ಕಂಟಿನ್ಯೂ ಆದರೆ ಮತ್ತೆ ನಾಳೆನೂ ಬರೋ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅವ್ರಿಗೆ, ನನಗೂ ಬೇಡ ನಿಮಗೂ ಬೇಡ, ಅರ್ಧ ದಾರಿಗೆ ನೀವು ಬನ್ನಿ, ಅರ್ಧ ದಾರಿಗೆ ನಾನು ಬರ್ತೀನಿ, ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡೆ. ಸೊ ಅಲ್ಲಿಂದ ಅರ್ಧ ದಾರಿಗೆ ಬಂದು ನಾನು ಪಿಕಪ್ ಮಾಡ್ತೀನಿ ಪಾರ್ಸಲ್ ಅಂದಿದ್ದೀನಿ. ಸೊ ಇವಾಗ ಅವ್ರ ಕಾಲ್ಗೆ ವೇಟಿಂಗು. ಸೊ ಗೈಸ್, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಎರಡನೇ ಮೋಟೋ ವ್ಲಾಗಿಗೆ ಸುಸ್ವಾಗತ. ಅಮೆಝಾನ್ ಡೆಲಿವರಿ ಬಾಯ್ನ ಕೃಪೆಯಿಂದ ಇವತ್ತು ನಾವು ಎರಡು ಸರಿ ದಿನದಲ್ಲಿ ಮೋಟೋ ವ್ಲಾಗ್ ಮಾಡುವಂತಹ ಅದೃಷ್ಟ ನಮಗೆ ಸಿಕ್ಕಿದೆ. ಸೊ ಲೆಟ್ಸ್ ಗೋ, ಪಟ್ಟಣ ಹೋಗಿ ಪಾರ್ಸೆಲ್ನ ತಗೊಂಡು ಬಂದ್ಬಿಡೋಣ. ಸರ್, ಅಮೆಝಾನ್ ಡೆಲಿವರಿ ವಾಷಿಂಗ್ ವಾಷಿಂಗ್ ಗರ್ಲ್ಸ್. ಸೊ ಪಾರ್ಸೆಲ್ ಬಂದಿದೆ, ಓಪನ್ ಮಾಡ್ಬಿಡೋಣ. ಇವತ್ತೊಂದು ಲೆವೆಲ್ಗೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಓಪನ್ ಮಾಡ್ತಿದ್ದೀನಿ, ಕಟ್ಟಕ್ಕೆ ಬಂದಿದ್ದೀನಿ ಅದಕ್ಕೆ ಅಂತ. ಬರೀ ಇಲ್ಲಿವರೆಗೂ ನಾನು ಮಾಡಿರೋ ಅನ್ಬಾಕ್ಸಿಂಗ್ ಅಲ್ಲಿ ಇದು ದೊಡ್ಡದು ಅನ್ಸುತ್ತೆ. ಹ್ಞೂ, ಕೂಚಿ ಮರಿ, ನಮ್ಮ ಚೀಫ್ ಗೆಸ್ಟ್ ಇಂಪಾರ್ಟೆಂಟ್ ತುಂಬ. ಲೈಟ್ ಒಂದು ಸ್ವಲ್ಪ ಡಲ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಗೊತ್ತಿಲ್ಲ ಈ ವ್ಲಾಗಲ್ಲಿ ಎಷ್ಟು ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ತೀನಿ, ಎಷ್ಟು ವಿಷಯಗಳು ಮಾಡಲ್ಲ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಏನಾದ್ರು ಈ ವ್ಲಾಗ್ ಶಾರ್ಟ್ ಆದರೆ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ರೀಸನ್ ಏನು ಅಂತ ಆಮೇಲೆ ಇದ್ರ ಒಳಗಡೆ ಒಂದು ಬಾಕ್ಸು ಸರ್. ಸೊ ಇದೇ ನಮ್ಮ ಇಂಪಾರ್ಟೆಂಟ್ ಬಾಕ್ಸು. ಇದು ಬಂದ್ಬಿಟ್ಟು ಕ್ಯಾಬಿನೆಟ್ಟು, ನಾನು ಹಿಂಗೆ ಸೈಡಲ್ಲಿ ಇಡೋಣ. ನಂದು ಇದು ಬೆಳಗ್ಗೆ ಬಂದಿರೋ ಪಾರ್ಸೆಲ್, ಇದನ್ನು ಅನ್ಬಾಕ್ಸ್ ಮಾಡ್ಬಿಡ್ತೀನಿ. ನೀನು ಯಾವಾಗ ಅನ್ಬಾಕ್ಸಿಂಗ್ ಮಾಡೋದು? ತಾತ ಗಂಜಿ. ನೀನ್ ಯಾವಾಗ ಅನ್ಬಾಕ್ಸ್ ಮಾಡಿದ್ರೆ ತಾತ ಗಂಜಿ ಅಂತ. ಇದಿಷ್ಟು ಆಕ್ಸೆಸರೀಸು ನನ್ನ ಆಕ್ಷನ್ ಕ್ಯಾಮ್ರಾಗೆ. ಇದ್ರೊಳಗೆ ಏನೇ ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಬೇಕಿತ್ತೋ ಬೇಡವಾಗಿತ್ತೋ ಎಲ್ಲ ತಗೊಂಬಿಟ್ಟಿದ್ದೀನಿ. ಏನೋ ಸ್ಟಿಕ್ಕರ್ ಬೇರೆ ಕೊಟ್ಟಿರೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರಾ, ಇದು ಐ ಥಿಂಕ್ ಮಚ್ ಬೆಟರ್ ನಿನ್ನೆ ಬಾಕ್ಸ್ಗಿಂತ. ಒಂದು ಎಸ್ ಎಮ್ ಪಿ ಎಸ್ಸು ನಿನ್ನೆ ತರಿಸಿದ್ದೆ, ಒಂದು ಎಸ್ ಎಮ್ ಪಿ ಎಸ್ಸು. ಬಟ್ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನು ಅಂದರೆ ಇದು ಅಟ್ಲೀಸ್ಟು ಫುಲ್ ಪ್ಯಾಕ್ಡ್ ಆಗಿದೆ, ಕವರೆಲ್ಲ ಇದೆ. ನಿನ್ನೆ ತರಿಸಿದ್ದ ಎಸ್ ಎಮ್ ಪಿ ಎಸ್ಸು ಕವರೇ ಇರಲಿಲ್ಲ, ಧೂಳಾಗಿತ್ತು, ಸ್ಕ್ರ್ಯಾಚಸ್ ಬಿದ್ದಿತ್ತು. ಯೂಸ್ಡ್ ಎಸ್ ಎಮ್ ಪಿ ಎಸ್ ಅದು. ಸೊ ಅದಕ್ಕೋಸ್ಕರ ಅದನ್ನ ವಾಪಸ್ ಕಳಿಸಿದ್ದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಕಾರ್ಡೇ ಇರಲಿಲ್ಲಪ್ಪ ನಿನ್ನೆದ್ರಲ್ಲಿ. ನೆನೆ ತರಿಸಿದ್ದಲ್ಲ, ಅದರಲ್ಲಿ ಇದಿರಲೇ ಇರಲಿಲ್ಲ. ನಾನು ನೋಡಿ ಯೋಚನೆ ಮಾಡಿಲ್ಲ, ನಾನು ಸುಮ್ಮನೆ ಇರಲಿ ಬಿಡು ಪರವಾಗಿಲ್ಲ ಅಂತ ಇಟ್ಕೊಂಬಿಡ್ಬಿಟ್ಟಿದ್ರೆ. ಬಟ್ ಅದು ಯೂಸ್ಡು ಅಂತ ಗೊತ್ತಾಗ್ತಾ ಇತ್ತು. ಸ್ಕ್ರ್ಯಾಚಸ್ ಮತ್ತೆ ಧೂಳು ಒಳಗಡೆ ಫ್ಯಾನಲ್ಲೆಲ್ಲ ಇತ್ತು. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಬರಿ ಓಣ ಒಳಿಕೆ ಇನ್ನೂ ಅನ್ಬಾಕ್ಸಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋಣ. ಅದನ್ನೆಲ್ಲ ತಗೊಂಡು ಮೇಲೆ ತಗೊಂಡೋಗಿ ಕೊಡಿ ಅಂತೆ ಮಾಮ. ಮಾಡೇ ಬಿಡೋಣ ಹೋಗಿ. ಬಾಕ್ಸಿಂಗ್ ಮಾಡ್ತಾರೆ, ಇವನ್ಗೊಂಥರ ಖುಷಿ. ಓ ಇದು ಇದ್ರೊಳಗೆ ಇರೋದು ಬಾಕ್ಸ್ ಐತೆ, ಅದು ಫುಲ್ ಗ್ಲಾಸ್ ಇರುತ್ತೆ ಕ್ಯಾಬಿನೆಟ್. ಅದಕ್ಕೆ ಓ ಕ್ರೇಜಿ. ಆ ಬಾಕ್ಸ್ ಒಳಗೆ ಈ ಬಾಕ್ಸ್ ಇತ್ತು, ಈ ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್. ಇಳ್ಕೊಳ್ಳ, ಎಲ್ಪ್ ಮಾಡು. ಓ ಪಾಪ ಬಂದ ಒಳಗೆ. ಹಾಂ ಸಾಕು ಬಿಡಿ ಮರಿ ಹೋಗಲಿ. ಸೊ ಗೈಸ್, ಇವಾಗ ಟೈಮು 10:30 ಆಗಿದೆ. ಇವತ್ತು ಸ್ಟ್ರೀಮ್ನ ಸಿಕ್ಕಾಬಿಟ್ಟೆ, ಬೇಗ ಎಂಡ್ ಮಾಡಿಬಿಟ್ಟೆ. ಹೆವಿ ಅಂದರೆ ಹೆವಿ ಪ್ರಾಬ್ಲಮ್ ಕೊಡ್ತಾ ಇದೆ ಪಿ ಸಿ. ಲ್ಯಾಗ್ ಅಂದರೆ ಲ್ಯಾಗು, ಗೇಮ್ ಆಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಗೇಮ್ ಆಡಿ ಉಪಯೋಗ ಇಲ್ಲ. ಅಟ್ಲೀಸ್ಟ್ ಈ ಟೈಮ್ನಲ್ಲಿ ವ್ಲಾಗನ್ನು ಮಾಡಿಬಿಟ್ಟು ಅದಾದಮೇಲೆ ಪ್ಲ್ಯಾನ್ ಇದೆ, ಈಗಲೇ ಪಿ ಸಿ ಅಸೆಂಬಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ವ್ಲಾಗು ಈ ಚಾನಲಲ್ಲಿ ಬರೋಲ್ಲ, ನಮ್ಮ ಗೇಮಿಂಗ್ ಚಾನಲ್ ಬರುತ್ತೆ. ಅಕಸ್ಮಾತ್ ಈ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಆ ವ್ಲಾಗ್ ಏನಾದ್ರು ಅಪ್ಲೋಡ್ ಮಾಡಿರಿ ಅಸೆಂಬ್ಲಿಂಗ್ದು, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮರಿದಂಗೆ ಚೆಕ್ಔಟ್ ಮಾಡಿ. ಆ್ಯಂಡ್ ಈಗ ಆ್ಯಕ್ಷನ್ ಕ್ಯಾಮ್ರಾ ಗ್ಯಾಜೆಟ್ಸ್ ತರಿಸಿದ್ದೇನಲ್ಲ, ಸೊ ಅದನ್ನೆಲ್ಲ ಒಂದು ಕಡೆಯಿಂದ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದೊಂಚೂರು ದೊಡ್ಡದಾಗಿರುತ್ತೆ ಅಂದ್ಕೊಂಡೆ, ಬಟ್ ತುಂಬ ಚಿಕ್ಕದಾಗಿದೆ. ಗ್ಯಾಜೆಟ್ಸ್ ಇಷ್ಟೊಂದಿದೆ ಇಲ್ಲಿ ತುಂಬ,
ಇದ್ರ ಒಳಗಡೆ ತುಂಬಕ್ ಆಗಲ್ಲ ಎಲ್ಲ, ಅದನ್ನ ಮೇ ಬಿ ಒಂದು ಬಾಕ್ಸ್ ತರಿಸಿದ್ರೆ ಆಗಿರೋದೇನೋ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಪ್ರಾಡಕ್ಟ್ಸ್ ಗಳದನ್ನು. ಅಕಸ್ಮಾತ್ ನೀವೇನೋ ಪರ್ಚೇಸ್ ಮಾಡ್ಬೇಕು, ಚೆಕ್ಔಟ್ ಮಾಡ್ಬೇಕು, ಡೀಟೇಲ್ಸ್ ತಿಳ್ಕೊಬೇಕು ಅಂದ್ರೆ ಚೆಕ್ ಮಾಡ್ಬೋದು. ಅಂಡ್ ಇದು ಒಂದು ಸೈಕಲ್ ಮೌಂಟ್ ಅನ್ಬೋದು, ಸೈಕಲ್ ಇಲ್ಲಾಂದ್ರೆ ಬಾರ್ ಮೌಂಟು, ಗಾಡಿಗೂ ಬಾರ್ ಮೌಂಟ್ ಮಾಡ್ಬೋದು. ಅಂಡ್ ಇದು ಬಂದ್ಬಿಟ್ಟು ಚೆಸ್ಟ್ ಮೌಂಟು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಚೆಸ್ಟ್ ಅಲ್ಲ, ಇದು ಹೆಡ್ ಮೌಂಟ್ ಸಾರಿ. ಸೊ ಇದೇ ನನಗೆ ಬೇಕಾಗಿದ್ದಿದ್ದು. ಸೊ ಹೆಡ್ ಮೌಂಟ್ ಒಂದನ್ನು ಆರ್ಡರ್ ಮಾಡಕ್ಕೆ ಹೋದೆ, ಹೆವಿ ಟೈಟ್ ಇದೆ. ಓಕೆ, ಸೊ ಹೆಡ್ ಮೌಂಟ್ ಇದು ಸಕ್ಕತ್ ಟೈಟ್ ಇದೆ, ಸಕ್ಕತ್ ಕ್ವಾಲಿಟಿ ಚೆನ್ನಾಗಿದೆ ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸೊ ಇಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಆಕ್ವರ್ಡಾಗಿ ಕಾಣುತ್ತೆ ಕೂದಲು ಜಾಸ್ತಿ ಇದ್ರೆ, ಬಟ್ ದಟ್ಸ್ ಓಕೆ. ಎರಡನೇದು ಬಂದ್ಬಿಟ್ಟು ಇದು ಚೆಸ್ಟ್ ಮೌಂಟು. ಸೊ ಚೆಸ್ಟ್ ಮೌಂಟ್ ಹೆಂಗೆ ಅಂದರೆ, ಈ ಜಾಗದಲ್ಲಿ ಮೋಸ್ಟ್ಲಿ ಕ್ಯಾಮ್ರಾ ಬರುತ್ತೆ, ಈ ಪಾರ್ಟ್ ಏನಿದೆ ಇವೆಲ್ಲ ಹಿಂದೆ ಹೋಗುತ್ತೆ, ಮುಂದ್ಗಡೆ ಈ ಪಾರ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನಾವು ನಮ್ಮ ಆ್ಯಕ್ಷನ್ ಕ್ಯಾಮ್ರಾನ ಮೌಂಟ್ ಮಾಡ್ಕೊಬೇಕು. ಸೊ ಇವೆರಡು ನನಗೆ ತುಂಬ ಇಂಪಾರ್ಟೆಂಟ್ ಬೇಕಾಗಿದ್ದಿದ್ದು. ಸೊ ಅವೆರಡನ್ನ ಆರ್ಡರ್ ಮಾಡೋಕ್ಕೆ ಹೋಗಿ ಇವನ್ನೆಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಇದೊಂದು ಆಕ್ಸೆಸರೀಸ್ ಜೊತೆಗೆ ಒಂದು ಪ್ಯಾಕೇಜ್ ಥರ ಬರುತ್ತೆ, ಇದೊಂದು ಸೆಲ್ಫಿ ಸ್ಟಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಈ ಥರ ಇದೆ, ಕಾರ್ನ್ಗೆ ಇಟ್ಬಿಟ್ಟು ಅದಾದಮೇಲೆ ಈ ಜಾಗದಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡ್ಕೊಬೋದು. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇದು ಏನು ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ, ಗೊತ್ತಿಲ್ಲ ಇದು ಹಿಂಗೆ ಇಟ್ಕೊಂಡು ಬ್ಲಾಗ್ ಮಾಡೋದಕ್ಕೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನು ಫಿಗರ್ ಔಟ್ ಮಾಡೋಣ ಆಮೇಲೆ. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಚಿಕ್ಕದಾಗಿ ಒಂದು ಟ್ರೈಪಾಡ್ ಕೊಟ್ಟಿದ್ದಾರೆ, ಬಟ್ ಅಮೆಝಾನ್ ಇಮೇಜಸ್ಸಲ್ಲಿ ಇನ್ನೂ ದೊಡ್ಡದಾಗಿ ಕಾಣ್ತಾ ಇತ್ತು, ಬಟ್ ಅಷ್ಟೊಂದೇನು ದೊಡ್ಡದಾಗಿಲ್ಲ. ಇದು ಇನ್ನೊಂದು ವ್ರಿಸ್ಟ್ ಮೌಂಟು, ಸೊ ವ್ರಿಸ್ಟಿಗೆ ಒಂದು ಬ್ಯಾಂಡ್ ಥರ ಬರುತ್ತೆ, ಆ ಬ್ಯಾಂಡ್ ಹಾಕ್ಕೊಂಡು ಅಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡ್ಕೊಬೇಕು. ಅಕಸ್ಮಾತ್ ಸ್ವಿಮ್ಮಿಂಗು ಅದು ಇದು ಇಲ್ಲ ಬೇರೆ ಏನಕ್ಕಾರು ಉಪಯೋಗಿಸ್ಕೊಬೋದು, ಚೆನ್ನಾಗಿರುತ್ತೆ ಇದು ಒಂಥರ. ಆ್ಯಂಡ್ ಇದು ಕೂಡ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಬೇಕು ಅಂತ ಅನಿಸಿದ್ ನನಗೆ. ಸೊ ಈ ಜಾಗದಲ್ಲಿ ಆ್ಯಕ್ಷನ್ ಕ್ಯಾಮ್ರಾನ ಮೌಂಟ್ ಮಾಡ್ಬೋದು. ಆ್ಯಂಡ್ ಕ್ಲ್ಯಾಂಪ್ ಥರ ಇದು, ಎಲ್ಲಿ ಬೇಕೋ ಅಲ್ಲಿಗೆ ಸಿಗಿಸ್ಬೋದು, ತುಂಬ ಗಟ್ಟಿಯಾಗಿದೆ. ಆ್ಯಂಡ್ ಇನ್ನೊಂದು ಚೂರು ಕ್ಲ್ಯಾಂಪು ಅಗಲ ಇದ್ದೀರಾ ಚೆನ್ನಾಗಿರೋದೇನೋ ಅಂತ ಅನಿಸ್ತು, ಬಟ್ ಎನಿವೇ ಇಲ್ಲಿ ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಕ್ಚುಲಾಗಿ ಇದನ್ನೆಲ್ಲ ಯೂಸ್ ಮಾಡ್ಬೇಕಾದ್ರೆ ಗೊತ್ತಾಗೋದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್, ಬಿಕಾಸ್ ಇದ್ಯಾವುದು ನಾನು ಯೂಸ್ ಮಾಡಲೇ ಇದಕ್ಕೆ ಮುಂಚೆ. ಸೊ ಎರಡು ಜೆ ಹುಕ್ ಕೊಟ್ಟಿದ್ದಾರೆ, ಜೆ ಮೌಂಟು, ಇದೊಂದು ಚಿಕ್ಕದಾಗ ಮೌಂಟ್ ಕೊಟ್ಟಿದ್ದಾರೆ. ಸೊ ಯಾ ಇದಿಷ್ಟು ಈ ಕಂಪ್ಲೀಟ್ ಪ್ಯಾಕೇಜಲ್ಲಿ ಬರುತ್ತೆ. ಆ್ಯಂಡ್ ಇದು ಬರುತ್ತೆ, ಇದೊಂದು ಡಬಲ್ ಟೇಪ್ಗಳು, ಏನಕ್ಕೆ ಉಪಯೋಗ ಅಂತ ಗೊತ್ತಿಲ್ಲ, ಇರಲಿ ಅದನ್ನ ಆಮೇಲೆ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಇದ್ರದ್ದು ಕೊಟ್ಟಿರ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಅಪ್ಗ್ರೇಡೆಡ್ ವರ್ಜನ್ ಇದೆ. ಸೊ ಈ ಬ್ಯಾಗ್ ಏನು ಬರುತ್ತೆ, ಈ ಬ್ಯಾಗ್ ಸ್ವಲ್ಪ ಚಿಕ್ಕದನ್ನಿಸ್ತು, ಇವೆಲ್ಲ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇಷ್ಟೇ ಇಷ್ಟಿದೆ. ಇದ್ರ ಜೊತೆ ಒಂದು ಬಾಕ್ಸ್ ಕೂಡ ಬರುತ್ತೆ, ಆ ಬಾಕ್ಸ್ ಹೇಗಿದೆ ಅಂತ ಗೊತ್ತಿಲ್ಲ, ಬೇಕಾದ್ರೆ ಚೆಕ್ಔಟ್ ಮಾಡಿ. ಆ ಬಾಕ್ಸಿನ ಲಿಂಕು ಕೊಟ್ಟಿರ್ತೀನಿ. ಐ ತಿಂಕ್ ಏನೊಂದು 400 rupees 400 children ಏನೋ ಎಕ್ಸ್ಟ್ರಾ ಆಗುತ್ತೆ ಬಾಕ್ಸ್ಗೆ. ಸೊ 400 ಅಂದರೆ ಮೇ ಬಿ ದೊಡ್ಡ ಬಾಕ್ಸ್ಗೆ ಕೊಡಬಹುದು. ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ನಿಮ್ಮೆಲ್ಲರಿಗೂ ಮಜಾ ಬಂತು ಈ ವ್ಲಾಗ್ ಅಂತ. ಮಜಾ ಬಂದರೆ ನಿಮ್ದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಡಿ. ಹೊಸಬ್ರೆಲ್ಲ ನೋಡ್ತಾ ಇರೋ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆಗಲೇ ನಾನು ಹೇಳಿದೆ ಎಷ್ಟು ಪಾರ್ಟ್ ಇನ್ಕ್ಲೂಡ್ ಮಾಡ್ತೀನಿ, ಎಷ್ಟು ಪಾರ್ಟ್ನ ಇನ್ಕ್ಲೂಡ್ ಮಾಡೋಲ್ಲ, ಅಕಸ್ಮಾತ್ ಬ್ಲಾಗ್ ಚಿಕ್ಕದಾಗಿ ಬೇಜಾ ಮಾಡ್ಕೊಬಿಡಿ ಅಂತ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಡೆಲಿವರಿದು, ಕರೆಕ್ಟು ನೆನ್ನೆ ಬರಬೇಕಾಗಿತ್ತು ನನಗೆ, ಆ ಕ್ಯಾಬಿನೆಟ್ ಮಾತ್ರ, ಬೇರೆಲ್ಲ ಪ್ರಾಡಕ್ಟ್ ಬಂತು ಓಕೆನಾ, ಏನೂ ತೊಂದರೆ ಇಲ್ಲದಂಗೆ ಬಂತು. ಇದ್ರ ಜೊತೆಗೆ SMPS ಆರ್ಡರ್ ಮಾಡಿದ್ದೆ, ಇವಾಗ ತೋರಿಸಿದ್ನಲ್ಲ ಆ್ಯಕ್ಷನ್ ಕ್ಯಾಮ್ರಾಗೆ, ಅದು ಮಾಡಿದ್ದೆ. ಅದು ಮೇಲೆ ಇನ್ನೊಂದು ಯಾವುದು ಮದರ್ ಬೋರ್ಡು, ಸೊ ಮದರ್ ಬೋರ್ಡಲ್ಲಿದೆ. ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ. ನನಗೆ ಕಾಲ್ ಬಂತು ಡೆಲಿವರಿ ಬಾಯಿಂದ, ಸೊ ಈ ಥರ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಬನ್ನಿ ಹಿಂಗೆ ಅಂತ ಅಡ್ರೆಸ್ಲ ಕರೆಕ್ಟಾಗಿ ಹೇಳಿದೆ. ಸರಿ ಆಯಿತು ಆಮೇಲೆ ಫೋನ್ ಮಾಡ್ತೀನಿ ಇನ್ನೊಂದು ಡೆಲಿವರಿ ಇದೆ ಅಂದರು. ಸರಿ ಆಯ್ತು ಅಂತ ಸುಮ್ಮನೆ ಅದೇ. ಆಮೇಲೆ ಲಾಸ್ಟಲ್ಲಿ ನನಗೆ ನೋಟಿಫಿಕೇಶನ್ ಬಂತು ಡೆಲಿವರಿ ಪೋಸ್ಟ್ಪೋನ್ ಆಗಿದೆ ನೆಕ್ಸ್ಟ್ ಡೇಗೆ, ಬಿಕಾಸ್ ನೀವು ಯಾರೂ ಅವೈಲೇಬಲ್ ಇರಲಿಲ್ಲ ಅಂತ. ನಾನು ಅವೈಲೇಬಲ್ ಇದ್ನಲ್ಲ, ನನಗೆ ಕಾಲ್ ಬಂತು, ಎಲ್ಲ ಹೇಳಿದ್ದೀನಿ ಅಡ್ರೆಸ್ ಬನ್ನಿ ಅಂತೆಲ್ಲ ಹೇಳಿದ್ದೀನಿ, ಮತ್ತೆ ಹೆಂಗೆ ಅವೈಲೇಬಲ್ ಇಲ್ಲ ಅಂತ ಹಾಕೋದು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು, ಹಿಂಗಿರು ನೆಕ್ಸ್ಟ್ ಡೇ ಬರುತ್ತಲ್ಲ ಅಂತ. ಸೊ ಇವತ್ತು ಬರಬೇಕಾದ್ರೆ ಡೆಲಿವರಿನೂ ಅದೇ ಥರ ಫೋನ್ ಮಾಡಿದ್ರು, ಸರ್ ಇಲ್ಲ ಇವತ್ತು ಬರೋದಕ್ಕಾಗಲ್ಲ, ಡೈರೆಕ್ಟಾಗಿ ಎಲ್ಲಿ ಬರಬೇಕು ಏನು ಅಂತ ಕೇಳಿಲ್ಲ, ಡೈರೆಕ್ಟಾಗಿ ಇವತ್ತು ಬರೋಕ್ಕಾಗಲ್ಲ ನಾಳೆ ಮಾಡ್ತೀವಿ ಅಂದರು. ನಾನು ಇದ್ಯಾಕೆ ಹಿಂಗೆ ಮಾಡ್ತಾ ಇರೋ, ನೆನ್ನೆ ಬರಬೇಕಾಗಿತ್ತು, ಇವತ್ತು ಬರಲ್ಲ ಅಂತ ಇದ್ದೀರಲ್ಲ. ಸೊ ನನಗೆ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ನಾನು ಈ ಗ್ಯಾಜೆಟ್ಸ್ ಬೇರೆವೇನೇನು ಬಂದಿದೆ ಕಾಂಪೊನೆಂಟ್ಸ್ ಅವೆಲ್ಲ ಇನ್ಸ್ಟಾಲ್ ಮಾಡ್ಬಿಟ್ಟು ನಾನು ಚೆಕ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ನಾನು ರೀಪ್ಲೇಸ್ಗೋ ಇಲ್ಲಾಂದರೆ ರಿಟರ್ನ್ಗೋ ಏನೋ ಒಂದು ಮಾಡಬೇಕಾಗುತ್ತೆ. ಬೇರೆ ಗ್ಯಾಜೆಟ್ಸ್ ಎಲ್ಲ ಬಂದಂಗೆ 2-3 ದಿನ ಆಗಿದೆ. ಅಕಸ್ಮಾತ್ ಇವ್ರು ನಾಳೆನೂ ಇದೇ ಥರ ಪ್ರಾಬ್ಲಮ್ ಕೊಟ್ಟರೆ, ನಾಳೆ ಬರೋದಿಲ್ಲ ಇಲ್ಲ ನಾಡ್ದು ಬರ್ತೀವಿ ಆ ಥರ ಏನಾದರೂ ಸೀನ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಇವತ್ತು ಡೆಲಿವರಿ ಮಾಡಲ್ಲ ನಾನು ಅಂತ ಅಂದ್ಬಿಟ್ರು. ಸ್ವಲ್ಪ ರೂಢಾಗಿತ್ತು, ಡೈರೆಕ್ಟಾಗಿ ಈ ಥರ ಹೇಳತ್ತು ಅಷ್ಟೊಂದು ಸರಿ ಅನ್ಸಿಲ್ಲ ನನಗೆ. ಸೊ ಇರಲಿ ಬಿಡು, ಏನೂ ಮಾಡೋಕ್ಕಾಗಲ್ಲ, ಅವ್ರು ಪ್ರೆಷರ್ ಇರುತ್ತೋ ಏನೋ ಇರುತ್ತೆ ಅಂದ್ಬಿಟ್ಟು ನಾನು ಹೋದೆ, ಹೋಗ್ಬಿಟ್ಟು ಡೆಲಿವರಿ ತೊಗೊಳ್ಳೋಣ ಅಂತ. ಅಲ್ಲಿವರೆಗೂ ನೀವು ನೋಡಿರ್ತೀರ ವ್ಲಾಗ್ನ, ಅದಾದಮೇಲೆ ಅಲ್ಲಿ ಹೋದ ಮೇಲೆ ರೆಗ್ಯುಲರಾಗಿ ನಾನು ಹೆಂಗೆ ಮೋಟೋ ವ್ಲಾಗ್ ಮಾಡ್ತೀನಿ, ಯಾವುದೇ ಡೆಲಿವರಿ ಬಂದರೂ ಯಾವುದೇ ಪಾರ್ಸೆಲ್ಸ್ ಬಂದರೂ ನಾನು ವ್ಲಾಗಲ್ಲಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದೇ ಥರ ಅದನ್ನು ವ್ಲಾಗ್ ಮಾಡಬೇಕಾದ್ರೆ ಅವರು ಕ್ಯಾಮ್ರಾ ನೋಡ್ಬಿಟ್ಟು
ಆ್ಯಕ್ಚುಲಿ ಅವಾಗ ಅವ್ರಿಗೆ ರಿಯಲೈಸ್ ಆಯಿತು, ಓಕೆ ಇದು ಮೇ ಬಿ ನಾನು ಪ್ರೂಫ್ ಆಗಿ ಕಂಪ್ಲೇಂಟ್ ಮಾಡ್ಬೋದೇನೋ ಅಮೆಝಾನ್ಗೆ ಅಂತ. ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ರು, ಸರ್ ಹಂಗೆಲ್ಲ ಮಾಡೋಕೆ ಹೋಗ್ಬಿಡಿ, ನಂದೇ ತಪ್ಪು, ಸಾರಿ, ಬೇಕಾದ್ರೆ ಬರ್ತೀನಿ, ಇವಾಗಲೇ ನಾನೇ ಬಂದ್ಬಿಟ್ಟು ನಿಮ್ಮ ಮನೆಗೆ ಪಾರ್ಸಲ್ ಕೊಡ್ತೀನಿ ಅಂದರು. ನಾನು ಹೀಗೆ ಕನ್ವಿನ್ಸ್ ಮಾಡಿದೆ, ಸರಿ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಟೈಮ್ ಈ ಥರ ಮಾಡೋಕೆ ಹೋಗ್ಬಿಡಿ ಅಷ್ಟೇ, ಇವಾಗ ನಾನು ಬಂದಾಗಿದೆ ಅಷ್ಟು ದೂರದಿಂದ ಇಲ್ಲಿವರೆಗೂ, ಮತ್ತೆ ನೀವು ಬಂದರೆ ಮತ್ತೆ ನಾನು ವಾಪಸ್ ಮನೆಗೆ ನಾನು ಬರಬೇಕು, ಉಪಯೋಗ ಏನು ಬಂತು ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಸೊ ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ಥರ ಎಲ್ಲ ವಿಡಿಯೋ ಹಾಕ್ಬಿಡಿ, ನನ್ನ ಐಡೆಂಟಿಟಿ ಗೊತ್ತಾಗ್ದಂಗೆ ಮಾಡಿ, ಅಕಸ್ಮಾತ್ ಏನೋ ನೀವು ಹಂಗೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನನಗೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ್ಯಂಡ್ ಅವ್ರು ಒಪ್ಕೊಂಡ್ರು ನೆಕ್ಸ್ಟ್ ಈ ಥರ ಯಾವತ್ತೂ ಮಾಡೋಕೆ ಹೋಗೋದಿಲ್ಲ, ಕರೆಕ್ಟಾಗಿ ಡೆಲಿವರ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಆ ಪಾರ್ಟ್ನೇ ನಾನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಅರ್ಥ ಆಗಿದ್ರೆ ಸಾಕು.